ಫೋರ್ತ್ ವೇವ್ ಆತಂಕ ಕೇವಲ ಉದ್ಯಮಿಗಳಿಗೆ ಮಾತ್ರ ಅಲ್ಲ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಮುಂದೆ ಜೀವನ ಏನು ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಬಿಬಿಎಂಪಿಗೆ ಹಬ್ಬಗಳ ಟೆನ್ಷನ್ ಕೆಲವೇ ದಿನಗಳಲ್ಲಿ ರಂಜಾನ್ ಹಾಗೆ ಅಕ್ಷಯ ತೃತೀಯ ಜೊತೆ ಜೊತೆಗೆ ಬರುತ್ತೆ ಎರಡು ವರ್ಷಗಳ ಬಳಿಕ ಅಕ್ಷಯ ತೃತೀಯ ಹೊತ್ತಲ್ಲಿ ಖರೀದಿ ಜೋರು ಸಾಧ್ಯತೆ ಇದೆ ಈ ನಡುವಲ್ಲಿ ಬರುವಂತಹ ಫೋರ್ತ್ ವೇವ್ ಆತಂಕ ಯಾವ್ಯಾವದ್ರ ಮೇಲೆ ನಿರ್ಬಂಧವನ್ನ ಹೇರೋದಕ್ಕೆ ಸಾಧ್ಯ ವ್ಯಾಪಾರಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇರುತ್ತೆ ಎರಡು ವರ್ಷಗಳ ನಂತರ ಬರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಂತಹ ವ್ಯಾಪಾರಸ್ಥರಿಗೆ ಈ ಫೋರ್ತ್ ವೇವ್ ನ ಹೊಡೆತ ಬೀಳುವಂತಹ ಆತಂಕದಲ್ಲಿದ್ದಾರೆ ಇನ್ನೇನು ಕೆಲ ದಿನಗಳಲ್ಲಿ ರಂಜಾನ್ ಹಾಗೆ ಅಕ್ಷಯ ತೃತೀಯ ಬರೋದಿದೆ ಈ ಹಿಂದೆ ಈ ಧರ್ಮಯುದ್ಧಗಳು ಬಂದಾಗಲೇ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕಿದ್ರು ವ್ಯಾಪಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಹೊಡೆತಗಳು ಯಾವ ಹೊಡೆತನೂ ಬೀಳಬಾರ್ದು ಈ ಬಂಗಾರದ ವ್ಯಾಪಾರ ಆಗಿರ್ಬೋದು ಹಬ್ಬಗಳ ಮೇಲೆ ಅಂತ ಯಾಕೆಂತ ಹೇಳಿದ್ರೆ ಇವಾಗಲೇ ಎರಡು ವರ್ಷಗಳವರೆಗೆ ಅಂಗಡಿಗಳು ಕ್ಲೋಸ್ ಇದ್ವು ಆಮೇಲೆ ಸಮಯವನ್ನ ನಿಗದಿ ಮಾಡಲಾಗಿತ್ತು ಇಷ್ಟು ಸಮಯದವರೆಗೆ ಮಾತ್ರ ಅಂತ ಸೊ ಆ ರೀತಿಯಾದಂತಹ ಎಲ್ಲಾ ಪೆಟ್ಟುಗಳನ್ನ ತಿಂದಿದ್ದಾರೆ ವ್ಯಾಪಾರಸ್ಥರು ಸೊ ಇದೀಗ ಮತ್ತೆ ಅಕ್ಷಯ ತೃತೀಯ ರಂಜಾನ್ ಹೊತ್ತಲ್ಲೇ ಫೋರ್ತ್ ವೇವ್ ಬಂದು ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತ ನಿರ್ಬಂಧಗಳನ್ನ ಹೇರ್ತಾ ಹೋದ್ರೆ ವ್ಯಾಪಾರ ಸ್ಥಿತಿ ಏನಾಗಬೇಡ ಅನ್ನುವಂತ ಆತಂಕ ಕಾಡ್ತಾ ಇದೆ ಜನರನ್ನ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ ನಂದಿನಿ ಲೈವ್ ನಲ್ಲಿ ಇದ್ದಾರೆ ನಂದಿನಿ ಮೊದಲಾಗಿ ವ್ಯಾಪಾರಸ್ಥರು ಹಿಂದೆ ಆಕ್ರೋಶವನ್ನ ಹೊರ ಹಾಕ್ತಿದ್ರು ಅಕ್ಷಯ ತೃತೀಯಕ್ಕೆ ಯಾವುದೇ ರೀತಿಯಾದಂತಹ ಹೊಡೆತಗಳು ಬೀಳಬಾರ್ದು ಅಂತ ಇದೀಗ ಫೋರ್ತ್ ವೇವ್ ಅದಕ್ಕೇನಾದ್ರೂ ಎಡೆ ಮಾಡಿ ಕೊಡುತ್ತಾ ಅಂತ ಚೈತ್ರ ನಾಲ್ಕನೇ ಅಲಿಯ ಮುನ್ನೆಚ್ಚರಿಕೆಯ ಮೊದಲ ಎಫೆಕ್ಟ್ ಹಾಗೂ ಬಿಸಿ ಬಿಸಿಯಾದಂತಹ ಯಾವುದೇ ರೂಲ್ಸ್ ಗಳಿದ್ರು ಸಹ ಮೊದಲು ಬೀಳದೆ ಅಕ್ಷಯ ತೃತೀಯ ಹಾಗೂ ರಂಜಾನ್ ಹಬ್ಬಕ್ಕೆ ಯಾಕೆ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ಆರೋಗ್ಯ ಸಿಬ್ಬಂದಿಗಳಿಗೆ ಹಾಗೂ ಮಾರ್ಷಲ್ಗಳಿಗೆ ಪ್ರತ್ಯೇಕವಾದಂತಹ ಮೌಖಿಕ ಸೂಚನೆಯನ್ನು ನೀಡಲಾಗಿದೆ ಒಂದು ಚಿನ್ನದ ಮಳಿಗೆಗಳಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆ ಇದೆ ಹಾಗಾಗಿ ಮಲ್ಲೇಶ್ವರಂ ಇರಬಹುದು ಶಿವಾಜಿನಗರ ಇರಬಹುದು ಗಾಂಧಿ ಬಜಾರ್ ಇರಬಹುದು ಜಯನಗರ ಇರಬಹುದು ಎಲ್ಲೆಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಕಮರ್ಷಿಯಲ್ ಚಿನ್ನದ ಮಳಿಗೆಗಳಿವೆ ಅಲ್ಲೆಲ್ಲವೂ ಸಹ ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಗೂ ಮಾರ್ಷಲ್ ಗಳಿಗೆ ನಿಯೋಜನೆ ಮಾಡಲಿ ರೌಂಡ್ಸ್ ಮಾಡಿ ಸರ್ಪ್ರೈಸ್ ವಿಸಿಟ್ ಮಾಡಿ ಜನರಿಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಿ ಅಕ್ಷಯ ತೃತೀಯ ದಿನವೇ ಚಿನ್ನ ಖರೀದಿ ಮಾಡಬೇಕು ಅಂತ ಏಕಾಏಕಿ ಮುಗಿ ಬೀಳೋದನ್ನ ತಪ್ಪಿಸಿ ಒಂದೊಮ್ಮೆ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ರೆ ಮಾಸ್ಕ್ ಹಾಕಿದಾರಾ ಹಾಗೂ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡಿ ಅವರಿಗೆ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಿ ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಲಾಗಿದೆ ಮೊದಲನೇದಾಗಿ ಒಂದು ಚಿನ್ನದ ಅಂಗಡಿಗಳಿಗೆ ಬೀಳುವಂತಹ ಹೇಟು ಈಗ ರೂಲ್ಸ್ ಗಳನ್ನ ತಂದಾಗ ಗ್ರಾಹಕರು ವಾಪಸ್ ಹೋಗೋದಿರಬಹುದು ಇಲ್ಲ ಖರೀದಿಗೆ ಬರದೆ ಹಿಂದೆ ಹಾಕುವಂತಹ ಸಾಧ್ಯತೆಗಳು ದಟ್ಟಾಗಿದೆ ಯಾರು ಬುಕ್ಕಿಂಗ್ ಮಾಡಿರ್ತಾರೆ ಖಂಡಿತವಾಗೂ ಅವರು ಲೇಟ್ ಟೈಮ್ ಮಾಡಿ ವೈಟ್ ಮಾಡಿ ತಗೋಬಹುದು ಆದ್ರೆ ಬುಕ್ಕಿಂಗ್ ಮಾಡಿಲ್ಲ ಅಂದಾಗ ಅವರು ವೈಟ್ ಮಾಡಿ ತಗೊಳ್ಳೋದು ದೊಡ್ಡ ಸವಾಲಾಗುತ್ತೆ ಇನ್ನು ಅಂಗಡಿ ಮುಗ್ಗಟ್ಟುಗಳಲ್ಲಿ ಅತಿ ಹೆಚ್ಚು ಜನರು ಇರೋಂಗಿಲ್ಲ ಮಾರ್ಕಿಂಗ್ ಮಾಡಿ ಏನಾದ್ರು ಆ ಗ್ರಾಹಕರ ಸಂಖ್ಯೆಯಲ್ಲಿ ಇತಿಮಿತಿಯನ್ನ ಕಾಡ್ಬೇಕು ಅಂತ ಹೇಳಿದ್ರೆ ಬಹುತೇಕ ಈ ಸಲ ಚಿನ್ನದ ಅಂಗಡಿಗೆ ಅದು ದೊಡ್ಡ ಎಫೆಕ್ಟ್ ಆಗುತ್ತೆ ಆದ್ರೆ ಅದು ಈ ಸಹ ಇವತ್ತಿನ ಸಭೆಯನ್ನ ಮುಗಿದ ನಂತರ ರಾಜ್ಯ ಸರ್ಕಾರದ ಅಭಿಪ್ರಾಯ ಪಡೆದ ನಂತರವಷ್ಟೇ ಇಂಪ್ಲಿಮೆಂಟ್ ಆಗುತ್ತೆ ಇನ್ನು ರಂಜಾನ್ ವಿಚಾರದಲ್ಲಿ ಎಲ್ರಿಗೂ ತಿಳಿದಿದೆ ಸಾಮೂಹಿಕ ಪ್ರಾರ್ಥನೆ ಅತಿ ದೊಡ್ಡದಂತಹ ಆಚರಣೆ ಸಾಮೂಹಿಕ ಪ್ರಾರ್ಥನೆಗೆ ಅತಿ ಹೆಚ್ಚು ಜನರು ಸೇರಿದಾಗ ಒಬ್ರು ಒಬ್ಬರಿಗೆ ಶುಭಾಶಯ ಕೋರುವಾಗ ಸಾಮಾಜಿಕ ಅಂತರ ಮಾಸ್ಕ್ ಬಳದಿರೋ ಬಳಸದೇ ಇರುವಂತಹ ಸಾಧ್ಯತೆ ದಟ್ಟವಾಗಿದೆ ಹಾಗಾಗಿ ಎಲ್ಲೆಲ್ಲಿ ಸಾರ್ವಜನಿಕವಾಗಿ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ ಅಲ್ಲೆಲ್ಲವೂ ಸಹ ಮಾರ್ಷಲ್ಗಳನ್ನ ಪೊಲೀಸರನ್ನ ಡೆಪ್ಯೂಟ್ ಮಾಡಿ ಅಲ್ಲಿ ಪ್ರಾರ್ಥನೆಯಲ್ಲಿ ತೊಡಗುವವರಿಗೆ ನಿಯಮಗಳನ್ನ ಹಾಗೂ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂತಹ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ದಡ್ಡ ಇಂಪ್ಲಿಮೆಂಟ್ ಮಾಡಲ್ಲ ಬದಲಾಗಿ ದಂಡದ ಬದಲಾಗಿ ಎಲ್ರಿಗೂ ಅರಿವು ಮೂಡಿಸಿ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಅನ್ನ ಕಡ್ಡಾಯ ಮಾಡುವಂತಹ ಸಾಧ್ಯತೆ ಇದೆ ನಾಲ್ಕನೇ ಅಲೆಯ ಮುನ್ಸೂಚನೆಯ ಮೊದಲ ಹೆಜ್ಜೆಯಾಗಿ ಎರಡೂ ಹಬ್ಬಗಳಲ್ಲೂ ಸಹ ಹಲವು ರೂಲ್ಸ್ ಗಳನ್ನ ಸರುವ ಸಾಧ್ಯತೆ ದಟ್ಟವಾಗಿದೆ ಚೈತ್ರ ಡೀಟೇಲ್ಸ್